ಮತ್ತೆ ರೇಸ್ ಕೋರ್ಸ್ ರಸ್ತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಆಫೀಸ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಉದ್ಘಾಟನೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು, ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು, ವೀರಪ್ಪ ಮೊಯ್ಲಿ ಅವರು, ಸಲೀಂ ಅವರು, ನಮ್ಮ ಎಲ್ಲ ಶಾಸಕರುಗಳು ಬಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ಇವತ್ತು ಕೋವಿಡ್ ಬಂದಿರೋರು ಇಡೀ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ಪಟ್ಟಿ ಮಾಡಿ ಅಂತ ಹೇಳಿದರೆ, ನಾವು ಒಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೂ ಅಧ್ಯಕ್ಷರುಗಳಿಗೂ ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಂತ ಮರಿಯಪ್ಪನವ್ರಿಗೂ ಜಿಲ್ಲಾ ಎಲ್ಲ ಕಮಿಟಿಯವರಿಗೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟರು. ಏನು ಅಂದರೆ ತಾಲೂಕು ಪಂಚಾಯಿತಿಯ ಎಲ್ಲ ತಾಲೂಕುಗಳಲ್ಲಿ ಎಷ್ಟು ಜನಕ್ಕೆ ಕೋವಿಡ್ ಬಂದಿದ್ದು ಹೋಗಿದ್ದಾರೆ ಅಂಥವ್ರನ್ನೆಲ್ಲ ಒಂದು ಪಟ್ಟಿ ಮಾಡ್ಕೊಂಡ್ಬನ್ನಿ. ಸುಮಾರು 200-300 ಜನಕ್ಕೆ ಮೇಲೆ ಇದ್ದಾರೆ. ಅವ್ರಿಗೆಲ್ಲನೂ ಸುಮಾರು 1 ಲಕ್ಷ ರೂಪಾಯಿ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಇವರು ಹೇಳಿದ್ದಾರೆ. ಅದಕ್ಕೆ ನಾವು ನಾಳೆಯಿಂದನೇ ಈ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದೇ ರೀತಿ ದೇವನಹಳ್ಳಿ, ನೆಲಮಂಗಲ, ದೊಡ್ಡಲಾಪುರ, ಹೊಸಕೋಟೆ ಎಲ್ಲ ಭಾಗದಿಂದ ಎಲ್ಲ ನಮ್ಮ ಕೆ ಪಿ ಸಿ ಸಿಯ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಸದಸ್ಯರುಗಳು, ಕೆ ಪಿ ಸಿ ಸದಸ್ಯರು ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.